ನಿಪ್ಪಾಣಿಯಲ್ಲಿ ಲಿಂಗೈಕ್ಯ ಹಾನಗಲ್ ಗುರುಕುಮಾರ್ ಶಿವಯೋಗಿಗಳ ಜ್ಯೋತಿ ರಥಯಾತ್ರೆಯ ಆಯೋಜನೆ. ದಿನಾಂಕ 23 ಡಿಸೆಂಬರ್ 2022 ಕುಮಾರ ರಥಯಾತ್ರೆ ಮುಂಜಾನೆ 10:30 ಗಂಟೆಗೆ ನಿಪ್ಪಾಣಿ ನಗರಕ್ಕೆ ಆಗಮನ. ಪೂಜ್ಯ ಹಾನಗಲ್ ಕುಮಾರ್ ಶಿವಯೋಗಿಗಳ ಜೀವನಾಧಾರಿತ ವಿರಾಟಪುರ ಬಿರಾಗಿ ಚಲನಚಿತ್ರವು ಜನವರಿ 12ಕ್ಕೆ ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಿತ್ತು. ಪ್ರಚಾರಕ್ಕಾಗಿ ಕರ್ನಾಟಕದ ಸ್ಥಳಗಳಿಂದ ಬಿಡುತ್ತಿದ್ದಾರೆ. ಅದೇ ಭಾಗ ನಿಪ್ಪಾಣಿ ನಗರದಲ್ಲಿ 10:30 ಗಂಟೆಗೆ ಕುಮಾರಸ್ವಾಮಿ ಯೋಗಿಗಳ ಜ್ಯೋತಿ ರಥಯಾತ್ರೆ ಆಗಮಿಸಲಾಗಿತ್ತು. ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು, ಶರಣ್ಯ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಿಥುನ ಅಂಕಲಿ, ಮಹದೇವ ಮಂದಿರ ಟ್ರಸ್ಟ್ ಅಧ್ಯಕ್ಷ ಸುನಿಲ್ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಈರಣ್ಣ ಶಿರಗಾವಿ, ವಿನಾಯಕ ಬ್ಯಾಂಕ್ ಚೇರ್ಮನ್ ಶಿವಾನಂದ ಪುರಾಣಿಕ ಮಠ ಡಾಕ್ಟರ್ ಎಸ್ಆರ್ ಪಾಟೀಲ್ ಇವರು ಉಪಸ್ಥಿತಿಯಲ್ಲಿ ನಿಪ್ಪಾಣಿ ವಿಧಾನಸಭಾ ಪ್ರತಿನಿಧಿಯಾದ ಶ್ರೀಮತಿ ಶಶಿಕಲಾ ಜೊಲ್ಲೆ, ಸಿದ್ಧಸಂಸ್ಥಾನ ಮಠ ಶ್ರೀ ಮಣಿಪ್ರಜಾ, ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಶ್ರೀ ಮಣಿಪ್ರಸ್ವ ಶಿವಬಸವ ಮಹಾಸ್ವಾಮಿಗಳು, ಕುಮಾರೇಶ್ವರ ವಿರಕ್ತ ಮಠ ಕಡಕಲಾಟ, ವಿರಕ್ತ ಗಿರಿಮಠ ಆಡಿ ಹಂದಿಗುಂದ್, ಶ್ರೀ ಮಣಿಪ್ರಸ್ವ ಶಿವಾನಂದ ಮಹಾಸ್ವಾಮಿಗಳು, ಪರಮ ಪೂಜ್ಯ ಪ್ರಾಣಲಿಂಗ ಸ್ವಾಮೀಜಿ ಸಮಾಧಿ ಮಠ ನಿಪ್ಪಾಣಿ ಇವರು ಸ್ವಾಗತಿಸಿದ್ರು. ತದನಂತರ ಉಪಸ್ಥಿತಿಯಿರುವ ಮಹಾಸ್ವಾಮಿಗಳು ಹಾಗೂ ಗಣ್ಯರಿಂದ ಶ್ರೀ ಕುಮಾರೇಶನ ಭಾವಚಿತ್ರ ಪೂಜೆ ನೆರವೇರಿಸಿ ರಥಯಾತ್ರೆಗೆ ಚಾಲನೆ ನೀಡಿದರು. ಈ ರಥಯಾತ್ರೆಯಲ್ಲಿ ವೀರಶೈವ ಲಿಂಗಾಯತರು, ಸಮಾಜದ ಮುಖಂಡರು, ಗಣ್ಯರು, ಮಹಿಳೆಯರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿದ್ದರು. ಈ ರಥಯಾತ್ರೆ ರಾಮಮಂದಿರ ಮಾರ್ಗದಿಂದ ಪ್ರಾರಂಭ ಆಗಿ ಹಳೆ ಪಿಬಿ ರೋಡ್ ಚೆನ್ನಮ್ಮ ಸರ್ಕಲ್ ವೃತ್ತದಲ್ಲಿ ನಿಂತು ಕಿತ್ತೂರು ರಾಣಿ ಚೆನ್ನಮ್ಮಗೆ ಮಾಲಾರ್ಪಣೆ ಗಣ್ಯರಿಂದ ಹಾಕಿದ್ರು. ಅಲ್ಲಿ ವಿರಾಟಪುರ ಬಿರಾಗಿ ಚಲನಚಿತ್ರದ ಧ್ವನಿ ಪ್ರಕ್ಷೇಪಣೆ ಮಾಡಲಾಯಿತು. ಅದನಂತರ ಕೋಟಿವಾಲೆ ಕಾರ್ನರ್ನಿಂದ ಮಹದೇವ ಮಂದಿರದವರೆಗೆ ತಲುಪಿ ಅಲ್ಲಿ ಪೂಜ್ಯ ಸ್ವಾಮಿಗಳಿಂದ ಪ್ರವಚನ ನೀಡಲಾಯಿತು. ಈ ಸಂದರ್ಭದಲ್ಲಿ ಜ್ಯೋತಿ ಪ್ರಸಾದ ಜೊಲ್ಲೆ, ವಜ್ರಕಾಂತ ಸದಲಗೆ, ಮಾರುತಿ ಕೊನ್ನೂರೆ, ಮಹಲಿಂಗ ಕೋಟೆವಾಲೆ, ಪುಷ್ಕರ ತಾರಳೆ, ಸಂಜಯ್ ಮುಳವಾಡೆ, ಸಿಎ ತಾರಳೆ, ಶ್ರೀಕಾಂತ್ ಪರಮಾಣೆ, ಮಲ್ಲಿಕಾರ್ಜುನ ಗಡಕರಿ, ಮಹದೇವ ಮಂದಿರ ಟ್ರಸ್ಟ್, ವೀರಶೈವ ಲಿಂಗಾಯತ ಸಮಾಜ, ಅಕ್ಕನ ಬಳಗ, ನೀಲಾಂಬಿಕ ಬಳಗ, ಬನ್ನಗಾರ ಸಮಾಜ, ಚೈತನ್ಯ ಮಹಿಳಾ ಮಂಡಳ, ಶರಣ ಸಾಹಿತ್ಯ ಪರಿಷತ್ತು, ಕನ್ನಡ ಸಾಹಿತ್ಯ ಪರಿಷತ್ತು, ದಾನವ ಬಳಗ, ವಸನ ಸಾಹಿತ್ಯ ಪರಿಷತ್, ಗಡಿನಾಡು ಕನ್ನಡ ಬಳಗ, ಜಂಗಮ ಅಭಿವೃದ್ಧಿ ಸಂಘ, ಶಿಕ್ಷಣ ಸಂಸ್ಥೆಗಳು, ಸಹಕಾರಿ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಉಪಸ್ಥಿತರಿದ್ದರು. ನಿಪ್ಪಾಣಿ ಮತ್ತು ಚಿಕ್ಕೋಡಿ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅಲ್ಲಿ ಸಮಾಜದ ಸಭೆಯನ್ನು ತೆಗೆದುಕೊಂಡು ಸಂಘಟನೆ ಮಾಡಿ ಪ್ರತಿಯೊಬ್ಬರು ವಿರಾಟಪುರದಲ್ಲಿ ನೋಡುವಂತೆ ಮಾಡುವಂತಹ ಕೆಲಸವನ್ನ ನಾವು ಯುವಕ ಮಂಡಳದಲ್ಲಿ ಹಿರಿಯರಾಗಿ ಕುಳಿತುಕೊಂಡು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಪ್ರತಿಯೊಂದು ಮನೆಗೂ ಅಸ್ತಿತ್ವ ಉಂಟುವಾದ ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳಿ, ಕೊನೆಯದಾಗಿ ಅಲ್ಪದರಲ್ಲಿ ಆಶೀರ್ವಚನವನ್ನು ನೀಡಲು ಆಡಿಯ ಪರಮ ಪೂಜರಲ್ಲಿ ಶುಭ ಸಮಾರಂಭದ ನಿಪ್ಪಾಣಿ ಮಹಾನಗರದಲ್ಲಿ ತೆರೆದಿರುವಂತಹ ಮಹಾದೇವ ಮಂದಿರದ ಸಂಸ್ಕೃತಿ ಭವನದಲ್ಲಿ ನಡೆದಿರುವಂತಹ ಸಭೆಯ ಸಾನ್ನಿಧ್ಯವನ್ನು ವಹಿಸಿ ನಿಮಗೆಲ್ಲರಿಗೂ ಕೂಡ ಅದರ ಮಾಹಿತಿಯನ್ನು ಕೊಟ್ಟು ತಿಳಿ ಹೇಳಿರುವಂತಹ ಪರಮ ಪೂಜ್ಯ ಶ್ರೀಮಾನ್ಯ ರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ಗಿರಿಮಠ ಆಡಿ ಹಂದಿಗುಂದ್ ಪೂಜ್ಯದಲ್ಲಿ ಅನಂತ ಅನಂತ ವಂದನಾರ್ಪಣೆಗಳನ್ನು ಹೇಳ್ತಾ ಇಲ್ಲಿ ಕೂಡಿರುವಂತಹ ಪರಮ ಪೂಜ್ಯ ಹಿರಿಯರು, ವಯೋವೃದ್ಧರು, ಲಿಂಗ ಪೂಜಾನಿಷ್ಠರು, ಅದೇ ರೀತಿ ಕುಮಾರೇಶ ಅಂತಂದ್ರೆ ಅವ್ರಿಗೆ ಪುರಾಣ ಇದ್ದಾನೆ. ಕುಮಾರೇಶನ ಕಾರ್ಯ ಅಂತಂದ್ರೆ ಅದನ್ನು ನಾನು ತೆರಿಗೆ ಮಾಡ್ತೀನಿಯಪ್ಪ ಅಂತಕ್ಕಂತಹ ಒಂದು ಶ್ರೇಯೋಭಿವೃದ್ಧಿಯನ್ನು ಹೊಂದಿರುವಂತಹ ಮನರಂಜನ ಪ್ರಣವ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳು ಆಡಿ ಸಿದ್ದೇಶ್ವರ ಅಪ್ಪನವರ ಮಠ ಕಡಕುಲಾಟ್ ಪೂಜದಲ್ಲಿ ಅನಂತ ಅನಂತ ವಂದನೆಗಳನ್ನು ತಿಳಿಸ್ತಾ ಕೂಡಿರುವಂತಹ ಸಮಾರಂಭದ ನಮ್ಮ ಆಡಿ ಅಪ್ಪನವರ ಮಠದ ಉತ್ತರಾಧಿಕಾರಿಗಳಾದ ಸರ್ಪಭೂಷಣ ದೇವರಲ್ಲಿ ಮತ್ತು ಬಟ್ಕುರಿಕಿ ಚೌಕಿ ಮಠದ ಗದಗಯ್ಯ ದೇವರಲ್ಲಿ ಮತ್ತು ಕಮಡೋಳಿಯ ಪೂಜ್ಯ ದೇವರಲ್ಲಿ ವಂದನೆಗಳನ್ನು ಹೇಳ್ತಾ ನಮ್ಮ ನಿಪ್ಪಾಣಿ ಮಹಾನಗರದ ಯಾವತ್ತೂ ಶರಣ ತಂದೆ ತಾಯಿಗಳೇ, ಯುವಕರೇ, ಯುವ ಮಿತ್ರರೇ, ಎಲ್ಲರಿಗೂ ಕೂಡ ವಂದನೆಗಳು, ಶುಭ ವಂದನೆಗಳು. ಯಾಕಂತಂದ್ರೆ ಮಹಾನಗರದೊಳಗೆ ನಡೆದಿರುವಂತಹ ಈ ಸಮಾರಂಭ ಅತಿ ಅದ್ಭುತ ಅದ್ಭುತ. ಯಾಕಂತಂದ್ರೆ ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನ ನಮ್ಮ ವೀರಶೈವ ಸಮಾಜದವರು ಮತ್ತು ಎಲ್ಲ ನಮ್ಮ ಅಕ್ಕನ ಬಳಗ ಮತ್ತು ಮಹಾದೇವ ಮಂದಿರದ ಯುವ ಮಿತ್ರರು ಎಲ್ಲರೂ ಕೂಡಿ ಅತಿ ಅತಿ ವಿಜೃಂಭಣೆಯಿಂದ ಎಲ್ಲಾ ಕಾರ್ಯಗಳನ್ನ ಕೈಗೆತ್ತಿಕೊಂಡು ಯಶಸ್ವಿ ರೂಪದೊಳಗ ನಡೆಸಿಕೊಡ್ತಾರೆ. ನಾವು ಈಗ ನೋಡ್ತಾ 20-28 ವರ್ಷ ನಿಮ್ಮ ಜೊತೆ ನಾವು ಅದೀವಿ, ಹೌದಲ್ಲ?
ಇರ್ತೀವಿ. ನಮ್ಮ ಒಂದು ಇರು ಕುಮಾರೇಶನಿಗೆ ಯಾಕ ಅಂತಂದ್ರೆ ಕುಮಾರಸ್ವಾಮಿಗಳು ಇಲ್ಲಿ ಮಹಾನಗರಕ್ಕೆ ಭಿಕ್ಷಾಂಡನಿಗೆ ಬಂದಾಗ ದೊಡ್ಡ ಮನೆತನದೊಳಗೆ ಪೂಜೆ ಮಾಡಿಕೊಂಡು ಮುಂದ ಪಾದ ಇಲ್ಲೇ ಉಳಿದು ಬಂತು. ಅಜ್ಜವ್ರ ಪಾದ ಇಲ್ಲೇ ಉಳಿದು ಬಂತು ಅಂದ್ರೆ ಕಡಾವಿಗೆ ಹಾಕ್ತಿದ್ರು. ಇಲ್ಲೇ ಮನೆಯಾಗ ಭಕ್ತರು ಮನೆಯಾಗ ಉಳ್ಕೊಂಡು ಅವಾಗ ಕುಮಾರೇಶ ಇಲ್ಲೇ ಬಿಟ್ಬೇಕು ಅಂತಂದ್ರೆ ಅವ್ರು ಇಲ್ಲೇ ಸದಾವ ಕಾಲ ಇರಲಿ ಅಂತ ಹೇಳಿ ಆ ಮನೆತನದವರು ಅವನು ವಾಪಸ್ ಕೊಡ್ಲೇ ಇಲ್ಲ. ಇಲ್ಲೇ ಅವ್ರು ಬೆಳಿ ಕವಚ ಮಾಡಿ ಇಲ್ಲೇ ಅವ್ರ ಮನೆಯೊಳಗೆ ಇವತ್ತಿಗೂ ಪೂಜೆ ಆಗ್ತಾವ.